ವೆಲ್ಕಮ್ ಟು ಸ್ವೀಟ್ ಸ್ಮೈಲ್ ಎವ್ರಿಡೇ. ಕರ್ನಾಟಕ ರಾಜ್ಯದೊಳಗೆ ಕರ್ನಾಟಕ ಮುಖ್ಯಮಂತ್ರಿಯವರು ಈ ರಾಜಕಾರಣಿಗಳು ಮತ್ತು ಸಿನಿಮಾದವರ ಹೆಸರಲ್ಲಿ ಸ್ಮಾರಕ ಮಾಡಕತ್ತಿದ್ದಾರೆ. ಈಗ ಅಂಬರೀಷ್ ಆಗಲಿ ಅಥವಾ ವಿಷ್ಣುವರ್ಧನ ರಾಜ್ಕುಮಾರ್ ಇವ್ರ ಹೆಸರು ಸ್ಮಾರಕ ಮಾಡತ್ತಾರು. ಈ ಈ ಸಿನಿಮಾದವ್ರದ ರಾಜ್ಯಕ್ಕೆ ಕೊಡುಗೆ ಏನು ಕೊಟ್ಟಿದ್ದಾರೆ ಅವ್ರ? ಇವ್ರೇನು ಮಹಾತ್ಮ ಗಾಂಧೀಜಿನೋ, ಏನು ಸುಭಾಷ್ ಚಂದ್ರ ಬೋಸೋ, ಏನು ಬಿ ಆರ್ ಅಂಬೇಡ್ಕರ್, ಇವ್ರು ಯಾರಪ್ಪ? ಇವ್ರ ಯಾವ ದೇಶಕ್ಕೆ ಇವ್ರದ್ದು ಏನು ಕೊಡುಗೆ? ಇವ್ರ ಕೋಟ್ಯಾಂತರ ರೂಪಾಯಿ ದುಡ್ಡು ಮಾಡ್ಕೊಂಡಿದ್ದಾರೆ. ಇವ್ರದ್ದು ಒಂದು ನಟನೆ ಮಾಡೋ ಒಂದು ಉದ್ಯೋಗ, ಬೇರೆದವ್ರ ಹೆಂಗೆ ಉದ್ಯೋಗ ಐತಿ ಹಂಗೆ ಇವ್ರದ್ದು ನಟನೆ ಮಾಡೋ ಒಂದು ಉದ್ಯೋಗ. ಇವ್ರು ಉದ್ಯೋಗ ಮಾಡಿ ರೊಕ್ಕ ಗಳಿಸಿದ್ದಾರೆ. ಯಾವ ಸಿನಿಮಾ ತೆಗೆದಾಗ ಏನು ಪುಕಟ್ ಬಿಟ್ಟಿರಂಗಿಲ್ಲ, ರೊಕ್ಕ ಕೊಟ್ಟಿರ್ತಾರೆ ಜನ ಮಂದಿ. ಇವ್ರು ರೊಕ್ಕ ಗಳಿಸೋದ್ರೆ ಮಾಡಿದಂಥ ಒಂದು ಕಸಬು. ಇಂಥ ಉದ್ಯೋಗಸ್ಥರಿಗೆ ಎಸ್ಸತ್ರ ಅಂದ್ರೆ ನೀವು ಸ್ಮಾರಕಗಳು ಮಾಡ್ತೀರಿ. ಅದು ಸ್ಮಾರಕ ಸರ್ಕಾರದ ದುಡ್ಡ, ಸರ್ಕಾರದ ಜಾಗ, ಸಾರ್ವಜನಿಕರ ತೆರಿಗೆ ಹಣದಿಂದ ಮಾಡಕತ್ತಿದ್ದೀರಿ. ಸಾರ್ವಜನಿಕರ ಪರಿಸ್ಥಿತಿ ಕೆಟ್ಟೈತಿ. ಈಗ ಉತ್ತರ ಕರ್ನಾಟಕ ಬಂದು ನೋಡ್ರಿ, ರೈತರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಕಬ್ಬಿನ ಬಿಲ್ಲಿಲ್ಲ, ವರ್ಷೆಲ್ಲ ದುಡಿದವ್ರು ಕಬ್ಬಿನ ರೊಕ್ಕದ ರೈತರು ಕೂತಿದ್ದಾರೆ. ಸಾಲ ಮನ್ನಾ ಆಗಿಲ್ಲ, ಇನ್ನೂವರೆಗೆ ರೈತರ ಗೋಳಾಡಕ್ಕದಾರೆ. ದಿನ ರೈತ ಸಹಾಯ ಹಾಕತ್ತಿದ್ದಾನೆ. ರೈತರಿಗೆ ಸಹಾಯ ಮಾಡ್ರಿ. ಕನ್ನಡ ಶಾಲೆಗಳೆಲ್ಲ ಬಿದ್ದು ಹೊಂಟಿದ್ದಾವೆ. ಕನ್ನಡ ಶಾಲೆ ಹುಡುಗರು ಕುಂಡಾಕಿ ಜಾಗ ಇಲ್ಲ. ಗಿಡದ ಬಡ್ಡ್ಯಾಗ ಕೂತು ಕಲಿಕದವ್ರು, ಎಲ್ಲ ಸಮುದಾಯ ಭವನದಾಗ ಕೂತು ಹುಡುಗರು ಶಾಲೆ ಕಲಿಯಾಕದವು. ಶಾಲೆಗಳು ಕಟ್ರಿ ಮತ್ತು ಉದ್ಯೋಗ ಮಾಡ್ರಿ. ಈಗ ನಿರುದ್ಯೋಗ ಸಮಸ್ಯೆ ಭಾಳ ಐತಿ ಕರ್ನಾಟಕ ರಾಜ್ಯದಾಗ. ಎಜುಕೇಟೆಡ್ ಎಷ್ಟೋ ಹುಡುಗರ ಖಾಲಿ ತಿರ್ಗಾಡಕತ್ತಿದ್ದಾರೆ. ನೀವು ಕಾರ್ಖಾನೆಗಳು ಕಟ್ರಿ, ಇಂಡಸ್ಟ್ರಿ ಮಾಡ್ರಿ. ಇಂಡಸ್ಟ್ರಿ ಮಾಡಿರೋದು ಅದ್ರ ರೊಕ್ಕ ಇಂಡಸ್ಟ್ರಿ ಮಾಡಿ ನಾಲ್ಕು ಮಂದಿಗೆ ಉದ್ಯೋಗ ಸಿಗ್ತೀರಿ. ಎಲ್ಲ ಬಿಡ್ತೀರಿ, ಸಾರ್ವಜನಿಕ ರೊಕ್ಕ ಉಪಯೋಗ ಮಾಡಿ ನೀವು ಸಿನಿಮಾದವ್ರ, ಕ್ರಿಕೆಟ್ದವ್ರ, ರಾಜಕೀಯವ್ರದ್ದು ಸ್ಮಾರಕಗಳು ಮಾಡಿ ಕೋಟ್ಯಾಂತರ ರೂಪಾಯಿ ಸಾರ್ವಜನಿಕರ ತೆರಿಗೆ ಹಣ ನೀವು ಪೋಲು ಮಾಡಕತ್ತೀರಿ. ದಯಮಾಡಿ ನಿಮ್ಗೆ ವಿನಂತಿ ಮಾಡ್ಕೋತೀವಿ, ಸಾರ್ವಜನಿಕ ಹಣ ಉಪಯೋಗ ಮಾಡೋದನ್ನ ಅವ್ರ ಸ್ಮಾರಕ ಅವರು ಮಾಡ್ಕೊಳ್ಳಿ. ಈಗ ಅವ್ರ ಅಭಿಮಾನಿಗಳು ಸಾಕಷ್ಟು ಇದ್ದಾರೆ. ಅಭಿಮಾನಿಗಳು ಎಲ್ಲರೂ ಕೂಡಿ ಪಟ್ಟಿ ಹಾಕ್ರಿ. ಅಭಿಮಾನಿಗಳು ಭಾಳ ಇದ್ರೆ ಅಭಿಮಾನಿಗಳು ಪಟ್ಟಿ ಹಾಕಿ ಮಾಡಲಿಲ್ಲ ಸ್ಮಾರಕ. ಅವರು ಕೋಟಿಗಟ್ಟಲೆ ಆಸ್ತಿಗಳದಾವ, ಕೋಟಿಗಟ್ಟಲೆ ರೊಕ್ಕ ಮಾಡಿದಾರೆ. ಅವ್ರು ಸಾವಿರ ಹೇಳ್ದಾಗ ಹಂಗೆ ಹೋಗಿಲ್ಲ, ಅವ್ರು ಕೋಟಿಗಟ್ಟಲೆ ಆಸ್ತಿ ಮಾಡಿಟ್ಟು ಹೋಗಿದ್ದಾರೆ. ಅವ್ರು ತಮ್ಮ ಆಸ್ತಿದಾಗ ಅವ್ರು ಮಾಡ್ಕೊಳ್ಳಿ ಮತ್ತು ಅವ್ರ ಅಭಿಮಾನಿಗಳೆಲ್ಲ ಪಟ್ಟಿ ಹಾಕಿ ಅವ್ರ ಸ್ಮಾರಕಗಳು ಮಾಡ್ಕೊಳ್ಳಿ. ಸರ್ಕಾರದ ಸಾರ್ವಜನಿಕ ದುಡ್ಡನ್ನು, ತೆರಿಗೆ ಹಣವನ್ನು ನೀವು ಉಪಯೋಗ ಮಾಡಿ ಸ್ಮಾರಕ ಮಾಡಬಾರ್ದು ಅಂತೇಳಿ ಕರ್ನಾಟಕ ರಾಜ್ಯ ಜನತೆ ಪರವಾಗಿ ಸನ್ಮಾನ್ಯ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರಿಗೆ ನಾ ತಮ್ಮ ವಾಹಿನಿ ಮುಖಾಂತರ ವಿನಂತಿ ಮಾಡ್ಕೋತೀನಿ. ಚಂದ್ರಕಾಂತ್ ಹುಕ್ಕೇರಿ, ಸಮಾಜ ಸೇವಕರು, ಚಿಕ್ಕೋಡಿ.